हरे राम। ईश्वर गुरु आत्मेति मूर्ति भेद विभागिने व्योमवत् व्याप्त देहाय दक्षिणामूर्तये नमः। ಪಾಂಡವರ ರಾಜಸೂಯ ದುರ್ಯೋಧನನಿಗೆ ಅಸೂಯ ಶಕುನಿಯೊಡನೆ ಮಯನಿರ್ಮಿತವಾದ ಸಭಾಭವನವನ್ನು ನೋಡ ಹೊರಟನಂತೆ ದುರ್ಯೋಧನ. ಅಸುರ ಶಿಲ್ಪಿ ಮಯ ಕಟ್ಟಿದ ಸಭಾಭವನ ಪಾಂಡವರ ಅರಮನೆ ಇಂದ್ರಪ್ರಸ್ಥ. ಹಸ್ತನಾವತಿಯಿಂದ ಹೊರದೋಡಿದಾಗ ಪಾಪ ಅಲ್ಲೂ ಹೋಗಿ ಒಂದು ನಗರವನ್ನೇ ಕಟ್ಟಿಕೊಂಡವರು ಸಾಮ್ರಾಜ್ಯವನ್ನು ವಿಸ್ತರಿಸಿದರು. ತನ್ನ ಪೂಜಬಲ ಪರಾಕ್ರಮದಿಂದಲೇ ಸುಸಾಮರ್ಥ್ಯದಿಂದಲೇ ಜಗತ್ತನ್ನು ಗೆದ್ದು ದೊಡ್ಡ ಸಾಮ್ರಾಜ್ಯವನ್ನೇ ಅವರು ಬೆಳೆಸ್ಕೊಂಡ್ರು. ರಾಜಸೂಯ ಯಾಗವನ್ನು ಮಾಡಿದರು. ಇನ್ನು ಹೋಗಿದ್ದ ಅಲ್ಲಿಗೆ ಹೋದಾಗ ದಿವ್ಯ ಶಿಲ್ಪ ಚಮತ್ಕಾರಗಳನ್ನು ಕಂಡರಂತೆ. ಧೃತರಾಷ್ಟ್ರಪುತ್ರ ಅಂದರೆ ಅದೇ ಅಂಧದೊರೆಯ ಮಗ, ಶಿಲ್ಪ ಚಮತ್ಕಾರಗಳನ್ನು ಕಂಡಂತೆ. ಯಾವ ಕಣ್ಣಿಂದ ಕಂಡನು? ಹಿಂದೆಂದೂ ಎಲ್ಲಿಯೂ ಕಂಡಿರದ ಸೊಬಗು ಸೌಂದರ್ಯ. ನಿಮಗದು ಗೊತ್ತು, ಸ್ಫಟಿಕಮಯವಾದ ಸ್ಥಳ ಒಂದಕ್ಕೆ ಅವನು ಬರ್ತಾನೆ. ಲಂಕೆಯಲ್ಲೂ ಕೂಡ ಎಂಥವರು ನೆಲ ಬರ್ತವೆ. ನೆಲವೆಲ್ಲ ಸ್ಫಟಿಕದಿಂದ ನಿರ್ಮಿತವಾಗಿದೆ. ಸ್ಫಟಿಕದ ನೆಲ ಹೇಗಿರಬಹುದು? ಅದು ಆ ಸ್ಫಟಿಕದ ಮೇಲೆ ಚಚ್ಚ ಉಪ್ಪಾಗಿತ್ತು. ಮನೆಗದು ಕೊಳ ಅಂತ ಅನಿಸ್ಬಿಡ್ತು. ಸಣ್ಣ ಕೊಳ ಮಧ್ಯದಲ್ಲಿ ಮಾಡಿಬಿಟ್ಟಿದ್ದಾರೆ ಅಂತ ಅನಿಸ್ಬಿಡ್ತು. ಅಷ್ಟು ಚೆನ್ನಾಗಿತ್ತು ಅಂದರೆ ಇಂಥ ಪರಿಸ್ಥಿತಿ ನೀರು ಅಷ್ಟು ಚೆನ್ನಾಗಿರೋದು ಸ್ಫಟಿಕದ ಹಾಗೆ. ಸ್ಫಟಿಕವೂ ಚೆನ್ನಾಗಿರೋದು ನೀರಿನ ಹಾಗೆ. ನೀರನ್ನು ಹಾಗಿದ್ರೆ ಸ್ಫಟಿಕ ಚೆಂದ, ಸ್ಫಟಿಕದ ಹಾಗಿದ್ರೆ ನೀರು ಕೂಡ ಚೆಂದ. ಇವನು ಧೋತ್ರ ಮೇಲೆ ಎತ್ತಿ ಕಟ್ಟಿದಂತೆ ನೀರು. ಮೆಲ್ಲ ಕಾಲಿಟ್ಟು ಕಾಲ ಮೇಲೆ ಎತ್ತು ಕೆಳಗಡೆ ಹೋಗಲೇ ಇಲ್ಲ ಕಾಲು. ಹೀಗಾಯಿತು ಅವನ ಕಥೆ. ದುರ್ಯೋಧನದ್ದು ಕಣ್ಣಿಗೆ ಭ್ರಮೆಯುಂಟು ಮಾಡುವಂಥ ಸ್ಫಟಿಕ ತಲ, ಸ್ಫಟಿಕದ ನೆಲ ಅದು. ಅದು ನಮ್ಮ ನಿರೀಕ್ಷೆಗಿಂತ ಕಾಲು ಕೆಳಗೆ ಹೋದರೂ ಕಷ್ಟ ಆಗುತ್ತೆ. ಹೆಜ್ಜೆ ಇಡುವಾಗ ನಮ್ಮ ನಿರೀಕ್ಷೆಗಿಷ್ಟು ಕೆಳಗೆ ಹೋಗದೇ ಇದ್ರೂ ಕೂಡ ಕಷ್ಟ ಆಗುತ್ತೆ. ಇನ್ನು ಮಧ್ಯೆ ತಡೆದಂತೆ ಹೊಡೆದಂತೆ ಅನಿಸತ್ತಲ್ವ? ಹಾಗಾಯ್ತು ಅವನಿಗೆ ದುರ್ಯೋಧನಿಗೆ. ಸರಿ ಮುಂದೆ ಹೋದಂತೆ ಹಾಗೆ ಮತ್ತೆ ಅದೇ ಸ್ಫಟಿಕದಲ್ಲಿ ಕಾಣಿಸುತ್ತೆ ಅವನಿಗೆ ಚಂಚೋಕೃತ್ವ. ಅಲ್ಲಿ ಈ ಬಾರಿ ಪುನಃ ಮರ್ಯಾದೆ ಕಳ್ಕೊಳ್ಬಾರದು ಅನ್ನೋ ಕಾರಣಕ್ಕೆ ಗಟ್ಟಿ ಹೆಜ್ಜೆ ಇಟ್ಟ, ಬಿದ್ದೋಗ್ಬಿಟ್ಟ. ಅದು ನೀರಾಗಿತ್ತು ನಿಜವಾಗಿ, ಅಷ್ಟೇ ಗಾತ್ರದ ಸರೋವರವಾಗಿತ್ತು. ನೀರು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಸ್ಫಟಿಕದಾಗಿತ್ತು. ಹಿಂದೆ ಸ್ಫಟಿಕ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನೀರಿನ ಆಗಿತ್ತು. ಹಾಗಾಗಿ ಅಲ್ಲಿ ಧೋತ್ರ ಮೇಲೆ ಕಟ್ಟಿ ಮೆತ್ತಗೆ ಹೆಜ್ಜೆ ಇಟ್ಟು ಅಲ್ಲಿ ಬೆಸ್ತು ಬಿದ್ದ ದುರ್ಯೋಧನ. ಇಲ್ಲಿ ಬಂದು ಗಟ್ಟಿ ಹೆಜ್ಜೆಯನ್ನಿಟ್ಟು ಊರ್ಭಂಗ ಇಲ್ಲ ಶುರು ಅಂತಾರ ಮುಂದಾಗ ಊರ್ಭಂಗ ಒಂದು ಪೀಠಕ್ಕೆ ಕಾಲಡೆಗೆ ಬಿದ್ದು ಮೈಯೆಲ್ಲ ಒದ್ದೆಯಾಗಿ ಪಾಪ ಅವನ ಅವಸ್ಥೆ ಅಂದರೆ ನಕ್ಕನಂತೆ. ಅವನಿಗೆ ಯಾರ ನಕ್ಕೂ ಬೇಜಾರಿಲ್ಲ, ಭೀಮಸೇನ ನಕ್ಕನಂತೆ. ಭಾಳ ಕಷ್ಟ ಆಯ್ತು ಅವನಿಗೆ. ಭೀಮಸೇನ ಮಂದಹಾಸ ಕಷ್ಟ ಆಗಿರಬಹುದು ದುರ್ಯೋಧನಿಗೆ. ನಗು ಅಂದರೆ ನಗು ಬೇಕು ಅಂತ ಅಲ್ಲ, ಅದು ನಗು ದೇಹಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭಕ್ಕಿಂತ ನಗು ಇರೋದು ಬಂದ್ಬಿಡುತ್ತೆ. ಅದು ಅವಸ್ಥೆ ನೋಡಿದಾಗ ಆಗ್ಬಿಡುತ್ತೆ. ಆಗಾಯಿತು ಅದು ಭೀಮಸೇನ ಏನು ದುರ್ಯೋಧನ ಮೇಲೆ ಕನಿಕರವನ್ನು ಕರುಣೆಯನ್ನು ಇಟ್ಟವನೇನಲ್ಲ. ಧರ್ಮರಾಜನ ಅಂದರೆ ಬೇರೆ. ಮುಂದೆ ಹೋದಾಗ ಬಾಗಿಲಿನ ಹಂಗೆ ಕಾಣಿಸ್ತು. ಹೋದ ಹೊಡಿತು ಹಣೆಗೆ, ಇದು ಗೋಡೆ ಹೊಡೆದು ಬಿಡ್ತಾರೆ ಅಂತ ಹೆಚ್ಚಾಗಿರ್ತಕ್ಕಂಥ ಗೋಡೆ ಹೊಡೆದು ಬಿಡ್ತು. ಹೀಗೆಲ್ಲ ಭಾಳ ಕಷ್ಟ ಆಗಿಬಿಡ್ತಂತ ಅವನಿಗೆ. ಕೊನೆಗೆ ಅವನಿಗೆ ಏನು ಕೆಲಸ ಕೊಟ್ಟಿದ್ರು ಅಂದರೆ ದೊಡ್ಡ ಗೌರವದ ಕೆಲಸ ಆಗಿಬಿಟ್ಟಿದ್ರು. ಈಗ ಜಗತ್ತಿನ ರಾಜರೆಲ್ಲರೂ ಕೂಡ ಪಾಂಡವರ ಸಾಮಂತ್ರ ಆಗಿಬಿಟ್ಟಿದ್ರು. ದಿಗ್ವಿಜಯ ಮಾಡ್ತಾರಲ್ಲ ಪಾಂಡವರು, ಹಾಗಾಗಿ ಜಗತ್ತಿನ ರಾಜರುಗಳೆಲ್ಲ ಪಾಂಡವರ ಅಧೀನರಾಗಿದ್ದರು. ಕಪ್ಪು ಕಾಣಿಕೆ ತಂದು ಕೊಡ್ತಾ ಇದ್ರು ಅವರು ಕೂಡ ರಾಜಸೂಯಕ್ಕೆ ಎಣಿಸೋ ಕೆಲಸ ದುರ್ಯೋಧನನಿಗೆ. ಅವರಿಗೆ ಗೌರವದ ಇದನ್ನು ಕೊಟ್ಟಿದ್ರು, ರಾಜರು ಕೊಟ್ಟ ಕಪ್ಪು ಕಾಣಿಕೆಯನ್ನು ಸ್ವೀಕರಿಸಿ ಎಣಿಸುವಂಥ ಕೆಲಸ. ಎಣಿಸಿ 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 ಎಣಿಸಲಾರದೆ ಬಸವಳಿತ ಧೃತರಾಷ್ಟ್ರ ಪುತ್ರ. ಹಾಗೆ ಅಲ್ಲೇ ಯೋಜನೆ ಮಾಡ್ತಾನೆ ಶಕುನಿ ಜೊತೆ ಕೂತ್ಕೊಂಡು ಪಾಂಡವರನ್ನು ಮುಗಿಸೋದು ಹೇಗೆ ಅಂತಲ್ಲೇ ಯೋಜನೆ ಮಾಡಿದ. ಈ ಸಂದರ್ಭದ ಕೆಲವು
ಇದು ಒಂದು ಸನ್ನಿವೇಶವನ್ನು ನಿಮ್ಮನ್ನ ಹೇಳ್ತೇನೆ, ಅಸೂಯೆ ಹೇಗಿರುತ್ತೆ ಅದಕ್ಕೆ. ಹೀಗೆ ಅವನು ಅಲ್ಲಿಂದ ಇಂದ್ರಪ್ರಸ್ಥದಿಂದ ಹಿಂದಿರುಗಿದ್ನಲ್ಲ ದುರ್ಯೋಧನ ಹಸ್ತನಾಳತಿಗೆ, ಆದರೆ ಇಂದ್ರಪ್ರಸ್ಥ ಅವನ ಮನಸ್ಸಿಂದ ಹಿಂದಿರಬಲೇ ಇಲ್ಲ, ಕೂತ್ಬಿಟ್ಟಿತ್ತು ಮನಸ್ಸಿನೊಳಗೆ. ಆ ವೈಭವ ಸ್ಫಟಿಕದ ಜಲ, ಸ್ಫಟಿಕದ ನೆಲ, ಆ ಗೋಡೆ, ಆ ನಗು, ಎಲ್ಲಕ್ಕಿಂತ ಹೆಚ್ಚು ಎಣಿಸಲಾರದ ಕಪ್ಪ ಕಾಣಿಕೆಗಳು ರತ್ನರಾಶಿ. ಅದರಿಂದಾಗಿ ಸ್ವರಗೆ ಹೋದನಂತೆ ದುರ್ಯೋಧನ. ಅಸೂಯೆಯಿಂದ ಕುದಿಯಿತು ಅವನ ಮನಸ್ಸು, ಸ್ವರಗೆ ಹೋದ. ಶಕುನಿ ಹೋಗಿ ತನ್ನ ಭಾವನೆಗೆ ಧೃತರಾಷ್ಟ್ರನಿಗೆ ವರ್ಣನೆ ಮಾಡ್ತಾನೆ. ದುರ್ಯೋಧನ ಮಹಾರಾಜ ವಿವರಣ ಹರಿಣ ಕೃಶಃ ದೀನಃ ಚಿಂತನ ಪರಶ್ಚೈವ ತಂ ವಿದ್ಯ ಮನುಜಾಧಿಪ. ಹೇ ಮನುಜಾಧಿಪನೇ, ಹೇ ಮಹಾರಾಜನೇ ಧೃತರಾಷ್ಟ್ರ, ಕೇಳು, ನಿನ್ನ ಮಗ ದುರ್ಯೋಧನ ನಮಸ್ತೆ ಏನಾಗಿದೆ ಗೊತ್ತಾ ನಿನಗೆ? ವಿವರಣ ಬಣ್ಣ ಮಾಸಿದೆ, ಹರಿಣ ಬಿಳಿಚಿಕೊಳ್ಬಿಟ್ಟಿದ್ದಾನೆ, ಕೃಷ ಸ್ವರಿಗೆ ಹೋಗಿದ್ದಾನೆ, ದೀನ ದೈನ್ಯ ಅವನನ್ನು ಆವರಿಸಿದೆ, ಚಿಂತಾ ಪರಿಶ್ಚಯವ ಚಿಂತೆಯೇ ಅವನು ಮಾಡುವ ಕಾರ್ಯ, ಇಡೀ ದಿನವೂ ಚಿಂತೆಯೊಂದೇ ಮಾಡ್ತಾ ಇರ್ತಾನೆ, ಅದು ಬಿಟ್ಟು ಬೇರೇನಿಲ್ಲ. ನಮಗೆ ಪರೀಕ್ಷಸೆ ಸಮ್ಯಕ್, ನಿನಗ್ಯಾಕೆ ಗೊತ್ತಾಗ್ತಾ ಇಲ್ಲ ನಿನ್ನ ಮಗನ ಈ ಪರಿಸ್ಥಿತಿ, ಈ ಅವಸ್ಥೆ ನಿನಗ್ಯಾಕೆ ಗೊತ್ತಾಗ್ತಾ ಇಲ್ಲ? ಜ್ಯೇಷ್ಠ ಪುತ್ರ ಸೇ ಹೃಚ್ಛೋಕ, ನಿನ್ನ ಜ್ಯೇಷ್ಠ ಪುತ್ರನ ಹೃಚ್ಛೋಕ ಹೃದಯದ ಶೋಕ, ಕಿಮರ್ಥಂ ನಾವು ಬುದ್ಧಸೆ, ತಂದೆಯಾಗ ನೀವು ತಿಳ್ಕೋಬೇಕಾಗಿತ್ತು, ಉಪಶಮನ ಮಾಡಬೇಕಾಗಿತ್ತು, ಯಾಕೆ ನೀನು ಮಾಡ್ತಾ ಇಲ್ಲ? ಧೃತರಾಷ್ಟ್ರ ಕೇಳದಂತೆ ದುರ್ಯೋಧನನ್ನ, ದುರ್ಯೋಧನ ಕುತೋ ಮೂಲಂ ವೃಷ ಮಾತೋಸೆ ಪುತ್ರಕ, ಏನಪ್ಪ ಮೂಲ, ಏನಪ್ಪ ಕಾರಣ, ಯಾಕೆ ಅರ್ಥನಾದೆ, ಯಾಕೆ ಕೃಷನಾದೆ? ಶೋಧವ್ಯಶ್ಚೇನ್ಮಯ ಸೋಲ್ತ ಗೃಹಮೇ ಕೃಷ್ಣ, ನಾನು ಕೇಳಬಹುದಾಗಿದ್ದರೆ ಹೇಳು. ಯಾರು ಯಾರಿಗೆ ಹೇಳಿದ್ದಿದು? ತಂದೆ ಮಗನಿಗೆ ಹೇಳಿದ್ದು. ಈ ಮಗ ತಂದೆಯನ್ನು ಹೇಗಿಟ್ಟಿದ್ದ ಅಂದ್ರೆ, ತಂದೆ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ನಾನು ಕೇಳಬಹುದಾಗಿದ್ದರೆ, ನೀನು ಹೇಳಬಹುದಾಗಿದ್ದರೆ ಹೇಳುವಂತಹ ಪರಿಸ್ಥಿತಿ ಇದೆ. ಅಂತಹ ಅರ್ಪಣೆ ಇದೆ, ಅಂತಹ ಪ್ರೀತಿ, ಆ ಪ್ರೀತಿ ರೂಪ ಮಾತ್ರ ಭೀತಿ ಇದು, ಹಾಗಿದ್ಬಿಟ್ಟಿದೆ. ಹಾಗಾಗಿ ಹಾಗೆ ಹೇಳಿದಂತೆ, ಅಯಂ ತ್ವಾಂ ಶಕುನಿ ಪ್ರಾಹ ವಿವರಣಂ ಹರಿಣಂ ಕೃಶಂ. ಈ ಶಕುನಿ ಹೇಳಿದ ಪ್ರಕಾರ ನೀನು ವಿವರಣನಾಗಿದೆಯಂತೆ, ನೀನು ಹರಿಣ ಒಂದು ಬಿಡಿಸಿಕೊಂಡಿದೆಯಂತ, ನೀನು ಕೃಷ್ಣನಾಗಿದೆಯಂತೆ ನೀನು. ಯಾಕೆ ಅವನಿಗೆ ಒಂಥರ ಆತಂಕ, ನನಗೇನಾಗಿದೆ, ಜೋರ್ ಮಾಡಿಬಿಟ್ರೆ ಮಗ ಅಂತ ಕಾರಣಕ್ಕೆ ಅವನು ಹಾಗೆ ಹೇಳ್ತಾ ಇದ್ದಾನೆ ಅಂತ. ಶಕುನಿ ಹಾಗೆ ಹೇಳ್ತಾ ಇದ್ದಾನೆ, ನನ್ನ ಸ್ವಂತ ಅಲ್ಲ, ಅವನು ಹಾಗೆ ಹೇಳ್ತಿದ್ದಾನೆ. ಈ ಸರಕ್ಕನ್ನು ಸಿಡಿಯುವವರು ಸಿಡುಪವರು ಹಾಗೆ ಹೇಳ್ತಾರೆ, ಅವ್ರಿಗೆ ನೀವು ಒಳ್ಳೆಯ ಹೇಳಿದ್ರು ಸಿಡುಕ್ಬಿಡ್ತಾರೆ, ಕೆಟ್ಟದ ಹೇಳಿದ್ರು ಸಿಡುಕ್ಬಿಡ್ತಾರೆ. ಅವ್ರು ಹಿತಬುದ್ಧಿಯಿಂದ ಹೇಳಿದ್ರು ಅಥವಾ ಇನ್ನೊಂದು ರೀತಿ ಹೇಳಿದ್ರು, ಸಿಡುಕೋದು ಅವರಿಗೆ ಅವರ ಜನ್ಮಸಿದ್ಧ ಹಕ್ಕಾಗಿಬಿಟ್ಟಿರುತ್ತೆ. ಅದು ಅವನು ಶುದ್ಧ ಸಿಡುಕನೇ ದುರ್ಯೋಧನ. ಚಿಂತೆಯಂಶ ನಭಶ್ಯಾಮಿ ಶೋಕಸ್ಯ ತಪಸಂಭವಂ. ಎಷ್ಟು ಆಲೋಚನೆ ಮಾಡಿದ್ರು ನನಗೆ ಇನ್ನೂ ಕಾರಣ ಗೊತ್ತಾಗ್ತಾ ಇಲ್ಲ, ನೀನ್ ಯಾಕೆ ಶೋಕ ಪಡಬೇಕು, ಕಾರಣವೇ ಗೊತ್ತಾಗ್ತಾ ಇಲ್ಲ. ಹೌದಲ್ವ, ಐಶ್ವರ್ಯಮ್ಯ ಮಹತ್ಪುತ್ರ ತ್ವಯಿ ಸರ್ವ ಪ್ರತಿಷ್ಠಿತ, ನಿನ್ನಲ್ಲಿ ಐಶ್ವರ್ಯವೆಷ್ಟಿದೆ ಬೆಟ್ಟದಷ್ಟು. ಹಾಗೆ ನೋಡಿದ್ರೆ ಎಲ್ಲ ಐಶ್ವರ್ಯವೂ ನಿನಗೇ ಕೊಡಲ್ಪಟ್ಟಿದೆ, ನಿನಗಿಂತ ಹಿರಿಯ ಅಥವಾ ಸಿಂಹಾಸನದ ಸಹಜ ಉತ್ತರಾಧಿಕಾರಿ ಆತನನ್ನ ಮರೆಗಿಟ್ಟು ಹಸ್ತನಾವತಿ ಸಿಂಹಾಸನ ನಿನಗೆ ಕೊಡಲಾಯಿತು. ಇಲ್ಲಿ ಇಲ್ಲಿಂದ ಏನೂ ತಗೊಂಡು ಹೋಗಲಿಲ್ಲ ಪಾಂಡವರು, ಎಲ್ಲ ನಿನಗೆ ಉಳಿದಿದೆ. ಹಾಗಾಗಿ ಸರ್ವಂ ತ್ವಯಿ ಪ್ರತಿಷ್ಠಿತ, ಎಲ್ಲ ಐಶ್ವರ್ಯ ನಿನಗೇ ಇದೆಯಲ್ಲಪ್ಪ. ಐಶ್ವರ್ಯ ಶಬ್ದಕ್ಕೆ ಪ್ರಭುತ್ವ ಅನ್ನೋ ಅರ್ಥವಿದೆ, ಈಶ್ವರನ ಭಾವ, ಪ್ರಭುತ್ವ ಅಧಿಕಾರ, ಅದು ಪೂರ್ತಿ ನನ್ನ ಬಳಿ ಇದೆ ಅಧಿಕಾರವು ಕೂಡ. ಹಾಗೆ ಭ್ರಾತರ ಸೂರ್ಯಶ್ಚೈವ ನಾಚರಂತೆ ತವಾಪ್ರಿಯಂ, ನಿನ್ನ ಸ್ನೇಹಿತರಾಗಲಿ ನಿನ್ನ ಸಹೋದರರಾಗಲಿ ನಿನಗೆ ಬೇಸರವಾಗುವಂತೆ ವರ್ತಿಸುವುದೇ ಇಲ್ಲ, ಅಧಿಕಾರ ಕೊರತೆಯೋ ಇಲ್ಲ, ಸಂಪತ್ತು ಕೊರತೆಯೋ ಇಲ್ಲ, ಇನ್ನು ಸಹೋದರರು ಗೌರವ ಕೊಡೋದಿಲ್ಲ. ಎಷ್ಟು ಮಂದಿ ಇದಾರಲ್ಲ ಅವರು, ಅಂದರೆ ಹೆಸರು ನೆನ್ಪಿಟ್ಟುಕೊಳ್ಳಿದ ಕಷ್ಟ ಆಗುವಷ್ಟು ಮಂದಿ, 100 ಸಹೋದರರ ಅಣ್ಣ ಹೇಳಿ ಕೇಳಿ ದುರ್ಯೋಧನ. ಆಗ ಅವ್ರು ಯಾರಿಗೂ ಈ ಅಣ್ಣನಿಗೆ ಎದುರಾಡುವ ಶಕ್ತಿ ಇಲ್ಲ,
ಒಬ್ಬ ವಿಕರ್ಣನನ್ನು ಹೊರತುಪಡಿಸಿದ್ದಾನೆ. ಅದು ಅವನು ಯಾವಾಗ ಒಂದು ಸಂದರ್ಭದಲ್ಲಿ ಮಾತ್ರ ಅವನಿಗೆ ತಡೆಯಲಾರದೆ ದ್ರೌಪದಿಯ ವಸ್ತ್ರಾಪಹಾರದ ಪ್ರಕರಣದಲ್ಲಿ ಅವನು ನಿಂತು ಹೇಳಿದ್ದಾನೆ ತಪ್ಪು ಇದು ಸರಿಯಲ್ಲ. ಆದರೆ ಅವನು ಕೂಡ ಉಳಿದೆಲ್ಲ ವಿಷಯದಲ್ಲಿ ಅಣ್ಣನನ್ನು ಅನುಸರಿಸ್ಕೊಂಡೇ ಇತ್ತು, ಅಣ್ಣ ಹೇಳ್ದ ಕೇಳ್ಕೊಂಡೇ ಇತ್ತು. ಹಾಗಾಗಿ ನಿನ್ನ ಸಹೋದರರು ನಿನ್ನನ್ನು ವಿರೋಧಿಸ್ತಾ ಇಲ್ಲ, ನಿನಗೆ ಅಪಮಾನಿಸ್ತಾ ಇಲ್ಲ, ನಿನಗೆ ಬೇಸರವಾಗುವಂತೆ ಏನೂ ಮಾಡ್ತಾ ಇಲ್ಲ. ಮತ್ತೆ ನಿನ್ನ ಸ್ನೇಹಿತರು ಕೂಡ ಹಾಗೆ ಸ್ನೇಹಿತರು ನಿನ್ನನ್ನು ಛೇಡಿಸುವುದು ಅಥವಾ ನನಗೆ ನೋವಾಗುವಂತೆ ವರ್ತಿಸುವುದು ಇಲ್ಲವೇ ಇಲ್ಲ. ಯಾಕೆಂದ್ರೆ ಬದುಕಬೇಕಾದ ಅವರು ದರ್ಶನ ಅವ್ರು ಬದುಕಬೇಕಾದ್ರೆ ಪ್ರೀತಿ ಇದೆ ಅಂತಲ್ಲ, ಇವನ ಬಳಿಯಲ್ಲಿ ಪ್ರೀತಿ ಇದೆ. ಯಾಕಂದ್ರೆ ತುಂಬಿರುವುದೇ ವಿಷ, ಒಂದು ಚೂರು ಯಾರು ಗೊತ್ತಾದರೆ ಒಂದು ಸ್ವಲ್ಪ ಯಾರು ಹೋರೆ ಅಂದರೆ ಅವನಿಗೆ ಬದುಕಲಿಕ್ಕೆ ಬಿಡೋದಿಲ್ಲ ಅವನು. ಹಾಗಾಗಿ ಹಾಗೆ ಯಾರು ಇರ್ಬಲ್ಲ. ಮತ್ತೆ ಏನಾಯ್ತು ನಿನಗೆ, ಯಾಕೆ ನಿನಗೆ ನಿನಗೆ ಕೃಷಿತ್ವ ಬಂತು, ಚಿಂತೆ ಬಂತು, ಹೇಗೆ ವಿವರಣನಾದೆ, ಏಕೆ ಬಿಡಿಸಿಕೊಂಡೆ? ಅದಕ್ಕೆ ದುರ್ಯೋಧನ ಹೇಳಿದಂತೆ ಅಷ್ಟಾಮಿ ಊಟ ಮಾಡ್ತಾನೆ, ಆ ಚಹದೆ ಬಟ್ಟೆ ಹೊಡ್ಕೋತಾನೆ, ಹೊತ್ಕೋತಾನೆ ಅಷ್ಟೇ. ಯಥಾ ಕುಪುರುಷಸ್ತಥ ಕಾಪುರುಷರು ಬಟ್ಟೆ ಉಟ್ಟಾಗ ಬಟ್ಟೆ ಉಡ್ತಾ ಇದ್ದಾನೆ, ಕಾಪುರುಷರು ಊಟ ಮಾಡಿದಾಗ ಊಟ ಮಾಡ್ತಾ ಇದ್ದಾನೆ, ಮಾಡ್ತಾ ಇದ್ದಾನೆ ಅಷ್ಟೇ ಅಂತ ಅದಕ್ಕೆ ಮತ್ತೂ ಪುಷ್ಟಿ ಕೊಟ್ಟ. ಅಲ್ಲ ಅಂತ ಹೇಳಲಿಲ್ಲ. ಏನಾಯ್ತು ಅಂದ್ರೆ ಅಮರ್ಷ್ಯಂ ಧಾರಿಯೇ ಚೋಗ್ರಂ, ಉಗ್ರವಾದ ಅಮರ್ಷೆಯನ್ನು ಹೊತ್ತಿದ್ದೇನೆ ಒಳಗಡೆಗೆ. ಅಮರ್ಷೆ ಅಮರ್ಷ ಅಂದ್ರೆ ಅಸಹನೆ, ಈರ್ಷ್ಯಾಜನ್ಯವಾದ ಅಸಹನೆ ಅಂದ್ರೆ ಅಸೂಯೆ ಉಂಟಾಗತ್ತಲ್ಲ ನಮಗೊಬ್ಬರ ಬಗ್ಗೆ, ಹೊಟ್ಟೆ ಕಿಚ್ಚು ಬರುತ್ತಲ್ಲ, ಆಗ ಒಂದು ಅಸಹನೆ ಉಂಟಾಗುತ್ತೆ ಒಳಗಡೆಗೆ, ಸಹಿಸಕ್ಕಾಗೋದಿಲ್ಲ. ಈ ಅಸೂಯೆ ಫಲವೇ ಅಸಹನೆ. ಅಸೂಯೆ ಅಂದ್ರೆ ಗುಣದಲ್ಲಿ ದುರ್ಗುಣವನ್ನು ಕಾಣುವಂಥದ್ದು, ಗುಣದಲ್ಲಿ ಅನೇಕ ಗುಣವೇ ಕೆಟ್ಟದಾಗಿ ಕಾಣುವಂಥದ್ದು, ಇನ್ನೊಬ್ಬನ ಸಮೃದ್ಧಿಯೇ ಇನ್ನೊಬ್ಬನ ಸಾಧನೆಯೇ ಏನೋ ಒಂದು ಪ್ರತಿಕೂಲವಾಗಿ ಕಾಣುವಂಥದ್ದು ಅದು ಅಸೂಯೆ. ಅದು ಚೂರು ಮುಂದುವರೆದಾಗ ತಡ್ಕೊಳ್ಳದಾದ ಸ್ಥಿತಿ ಬರುತ್ತೆ, ಅದೇ ಅಸಹನೆ ಅಂತ. ಸಹನೆ ಅಂತ ತಡ್ಕೊಳ್ಳೋದು, ಅಸಹನೆ ಅಂದ್ರೆ ತಡ್ಕೊಳ್ಳೋಕೆ ಆಗೋದಿಲ್ಲ. ಅತಿಥಿ ಒಳಗಡೆಗೆ ಈಗ ಅದು ಎರಡನೇ ಸ್ಟೇಜಿಗೆ ಹೋಗಿದೆ ಅಂತ. ಅಸೂಯೆ ಮೊದಲನೇ ಸ್ಟೇಜ್, ಅಮರ್ಷ ಎರಡನೇ ಸ್ಟೇಜ್, ಅದು ಈ ಕ್ಯಾನ್ಸರ್ಗೆ ಇರ್ತಾರೆ ಒಂದನೇ ಸ್ಟೇಜ್, ಎರಡನೇ ಸ್ಟೇಜ್, ಮೂರನೇ ಸ್ಟೇಜ್, ನಾಲ್ಕನೇ ಸ್ಟೇಜ್. ಹಾಗೆ ಈ ಅಸೂಯೆ ಎಂಬ ಕ್ಯಾನ್ಸರ್ ಅದು ಮುಂದಿನ ಸ್ಟೇಜ್ಗೆ ಹೋಗ್ಬಿಟ್ಟಿದೆ, ಹೆಚ್ಚಿಗೆ ಸ್ಟೇಜ್ ಇಲ್ಲ ಅಲ್ಲಿ, ಅದು ಕೊನೆ ಸ್ಟೇಜ್ ಖಾಲಿ ಆಗೋದೆ ಈ ಅಸೂಯೆ ಶುರುವಾಯಿತು ಅಂದರೆ ಅದರ್ಥವೇ ಆಮೇಲೆ. ಹಾಗೆ ಅಮರ್ಷಂ ಧಾರಿಯ ಜೋಗ್ರ ಉಗ್ರವಾದ ಅಸಹನೆಯನ್ನು ಧರಿಸಿಕೊಂಡಿದ್ದೇನೆ ಹೇಗೋ ಒಳಗಡೆಗೆ. ನಿಮೇಶ ಕಾಲ ಪರ್ಯಾಯ, ಈ ಕೆಟ್ಟ ಕಾಲ ಕಳೆದು ಒಳ್ಳೆ ಕಾಲ ಬರೋದಕ್ಕೆ ಕಾಯ್ತಾ ಇದ್ದಾನೆ. ಒಳ್ಳೆ ಕಾಲ ಯಾವುದಂದ್ರೆ ಅವರು ಹಾಳಾಗಬೇಕು, ಇವನು ಮೆರಿಬೇಕು, ಆ ಕಾಲಕ್ಕಾಗಿ ನಾನು ಕಾಯ್ತಾ ಇದ್ದೇನೆ. ಇವ್ರನ್ನೆಲ್ಲ ಹೊಗಳಿ ಇವ್ರನ್ನೆಲ್ಲ ದೊಡ್ಡ ಹೀರೋಗಳನ್ನು ಮಾಡಿ ಮುಂದಿನವರಿಗೆ ಕೆಲವು ಕವಿಗಳಿಗೆ ಯಾಕೆ ಹಾಗೆ ಸ್ತೋತ್ರ ಅರ್ಥ ಆಗೋದಿಲ್ಲ, ತಗ್ಗೇಳು ಪಾತ್ರಗಳನ್ನು ಹೇಳಿಸ್ಬಾರ್ದು, ಕವಿಗಳಿಗೆ ಅನಾದರ್ಶವನ್ನು ತೋರಿಸಂತೆ ಆಗುತ್ತೆ. ಇದನ್ನ ಅನುಸರಿಸಿದ್ರೆ ಇಂಥ ಗುಣಗಳು ಬರ್ತವೆ ನಮಗೆ, ನಮ್ಮ ಮನಸ್ಸಲ್ಲಿ ನಾವು ಯಾರ ಚಿತ್ರವನ್ನು ಕಟ್ಟಿಕೊಂಡಿರ್ತೇವೆ ನಿರಂತರವಾಗಿ, ಯಾರನ್ನ ಪದೇ ಪದೇ ಮಾಡಿಕೊಡ್ತೇವೆ, ಅವರ ಗುಣಗಳು ನಮ್ಗೆ ಬರ್ತವೆ. ಹಾಗಾಗಿ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು. ಮನೆಯಲ್ಲಿ ಜಾಗ ಕೊಟ್ಟರು ತೊಂದರೆ ಇಲ್ಲ, ಮನಸ್ಸಲ್ಲಿ ಜಾಗ ಕೊಡಬಾರ್ದು. ಮನಸ್ಸಲ್ಲಿ ಜಾಗ ಕೊಡಬೇಕಾದ್ರೆ ಅವನು ಪರೀಕ್ಷಿತನಾಗಿರ್ಬೇಕು, ಸುಪರೀಕ್ಷಿತನಾಗಿರ್ಬೇಕು, ಒಂದಕ್ಕೆ ಉತ್ಸಾಹ ನೋಡ್ಬೇಕು ನಾವನ್ನ. ಅಷ್ಟು ಯೋಗ್ಯನಾದ್ರೂ ಮಾತ್ರ ಹೃದಯದಲ್ಲಿ ಸ್ಥಾನ, ಇಲ್ಲದೆ ಹೃದಯದಲ್ಲಿ ಸ್ಥಾನ ಇಲ್ಲ. ಯಾಕೆಂದ್ರೆ ಹೃದಯದೊಳಗೆ ನಾವು ವಿಷವನ್ನು ಇಟ್ಕೊಂಡ್ರೆ, ವಿಷ ವ್ಯಕ್ತಿಗಳನ್ನು ಇಟ್ಕೊಂಡ್ರೆ ನಾವು ವಿಷವನ್ನಾಗ್ತೇವೆ. ಇನ್ನೊಂದ್ಸತಿ ನಿಮಗೆ ಹೇಳಿದ್ರು, ಎಷ್ಟು ಒಳ್ಳೆಯ ಸಂಗೀತಗಾರನಾಗಿದ್ದರು ಅವನ ವೈಯಕ್ತಿಕ ಜೀವನ ಒಳ್ಳೆಯದಿಲ್ಲದೇ ಇದ್ರೆ ಅವನ ಹಾಡನ್ನು ಕೇಳಬೇಡಿ, ಅವನ ಸಂಗೀತವನ್ನು ಕೇಳಬೇಡಿ. ಯಾಕೆಂದ್ರೆ ಸ್ವರದ ಮೂಲಕವಾಗಿ ಅವನು ತನ್ನ ದೋಷಗಳನ್ನು ನಿಮಗೆ ಸಂಕ್ರಾಂತಗೊಳಿಸ್ತಾನೆ, ನಿಮಗೆ ಅವನು ಕಳಿಸ್ಕೊಡ್ತಾನೆ ತನ್ನ ದೋಷಗಳನ್ನು. ಹಾಗಾಗಿ ಅವನು ಹಾಡು ಈಗ ಸರ್ಕಸ್ ಮಾಡುವನ ದೇಹವನ್ನು ಹೇಗೆ ಬೇಕಾದ್ರೂ ಬಗ್ಗಿಸುವಾಗ ಸ್ವರವನ್ನು ಹೇಗೆ ಬೇಕಾದ್ರೂ ಬಗ್ಗಿಸ್ಬೋದು, ಮನೋರಂಜನೆಯಾಗುವಂತೆ ಮಾಡ್ಬೋದು. ಆದರೆ ಅವನು ವೈಯಕ್ತಿಕವಾಗಿ ಚೆನ್ನಾಗಿಲ್ಲದೆ ಇದ್ದರೆ, ವೈಯಕ್ತಿಕವಾಗಿ ಉದಾತ್ತನಲ್ಲದೆ ಇದ್ದರೆ ಅಂಥದ್ದನ್ನು ಕೇಳುವುದು ನಮ್ಮ ಮನಸ್ಸಲ್ಲಿ ಬಿಟ್ಕೊಂಡ ಹಾಗೆ. ಆ ಸ್ವರ ಅನ್ನೋದು ವ್ಯಕ್ತಿತ್ವದ ಪ್ರತಿನಿಧಿಯಾಗಿದ್ದರಿಂದ ಎಲ್ಲ ಗುಣದೋಷಗಳನ್ನು ಹೊತ್ತು ತರುತ್ತದೆ. ಅದೇ ಒಬ್ಬ ಉತ್ಕೃಷ್ಟ ವ್ಯಕ್ತಿಯಾದರೆ ಅವನು ಭಜನೆ ಮಾಡ್ತಾ ಇರ್ತಾನೆ, ಅವನು ಶುದ್ಧ ಶುದ್ಧ ಇರೋದಿಲ್ಲ, ಅವನು ತಾಳ ಕೇಳ ಸರಿ ಇರೋದಿಲ್ಲ, ಆದರೂ ಕೇಳಿ, ಯಾಕೆಂದರೆ ಒಳ್ಳೆ ಭಾವ ಇದೆಯಲ್ಲ. ಹಾಗಾಗಿ ಭಜನೆ ನಿಮಗೆ ಒಳ್ಳೆ ಪರಿಣಾಮವನ್ನು ಮಾಡಬಲ್ಲದು.
ಭಾವ ತುಂಬಾ ಮುಖ್ಯ. ಸಂಗೀತ ಅನ್ಬೇಕಾದ್ರೆ ಭಾವ ರಾಗ ತಾಳ ಮೂರು ಸೇರಿ ಸಂಗೀತ, ಆ ಭಾವವೇ ಸರಿ ಇದ್ರಿ ಅಂತ ಸಂಗೀತ. ಸಂಗೀತ ಜ್ಞಾನ ಭಕ್ತಿನ ತ್ಯಾಗರಾಜರು ಹೇಳ್ತಾರೆ, ಭಕ್ತಿ ಇಲ್ಲದ ಸಂಗೀತ ಜ್ಞಾನ ತಗೊಂಡು ಏನಪ್ಪ ಮಾಡ್ತೀನಿ ಅಂತ ತ್ಯಾಗರಾಜರು ಹೇಳ್ತಾರೆ. ಭಕ್ತಿ ಅಂದ್ರೆ ಭಾವ, ಆ ಭಾವ ಇಲ್ಲದೆ ಭಗವಂತ ನಡುವೆ ಭಕ್ತಿ ಇರಬೇಕು, ವಿಭಕ್ತಿ ಇರಬಾರ್ದು. ವಿಭಕ್ತಿ ವಿಭಾಗ, ಭಕ್ತಿ ಭಾಗ, ಭಗವಂತನ ಭಾಗವಾಗಬೇಕು ನಾವು, ಅದು ಭಕ್ತಿ ಅಂದರೆ. ಇಂಥ ಪಾತ್ರಗಳನ್ನು ನಮ್ಮ ಮನಸ್ಸಲ್ಲಿ ನಾವು ಧಾರಣೆ ಮಾಡಿದರೆ ಅವನು ಮತ್ತು ದುರ್ಗುಣಗಳಲ್ಲಿ ನಾವು ಬರ್ತವೆ. ಇಂಥವ್ರ ಮನಸ್ಸಿಂದ ದೂರ ಇಡಬೇಕು ಅಂದರೆ ಇಂಥ ಬಗ್ಗೆ ಯೋಚನೆ ಮಾಡುವಾಗಲೇ ಇದು ಹೇಯ ಉಪಾಧೇಯ ಎರಡು ಪದಗಳಿವೆ ಸಂಸ್ಕೃತದಲ್ಲಿ. ಉಪಾಧೇಯ ಅಂದರೆ ಸ್ವೀಕಾರ ಯೋಗ್ಯ, ಹೇಯ ಅಂದರೆ ತ್ಯಾಗ ಯೋಗ್ಯ. ಇಂಥವ್ರ ಬಗ್ಗೆ ರಾವಣ ಪಾತ್ರವು ಶೂರ್ಪಣಕೆ ಪಾತ್ರವು ನೋಡುವಾಗಲೇ ಇದು ತ್ಯಾಗ ಯೋಗ್ಯ ಅನ್ನೋ ಭಾವದಿಂದಲೇ ನೋಡಬೇಕು. ಒಳಗಡೆ ಪ್ರವೇಶ ಕೊಟ್ಕೋಬಾರದು. ಇಂಥವ್ರ ಬಗ್ಗೆ ಒಂದು ಮೆಚ್ಚುಗೆ ಪ್ರೀತಿ ಅಭಿಮಾನ ಇವೆಲ್ಲ ನಮಗೆ ಸಮಸ್ಯೆ ಕಾರಣ ಆಗುವಂಥದ್ದು. ಇವನು ಅಪ್ಪನ ಹತ್ರ ನಾಚಿಕೆ ಅಂತ ಹೇಳ್ಕೊಳ್ತಾನೆ, ಅದನ್ನು ಹೊಟ್ಟೆಗೆ ಹೆಚ್ಚು ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ನಾನು ಹೇಳಿ ತಾತ್ಪರ್ಯ. ಅದಕ್ಕೆ ಎಂಥದ್ದೋ ಒಂದು ಸುಭಾಷಿತ ಅಂತ ಹೇಳ್ತಾನೆ, ಒಂದು ಅಂದರೆ ಪುರುಷ ಅಂದರೆ ಯಾರು ಅಂದರೆ ಈ ಅಸೂಯೆಗೆ ತಕ್ಕ ಪ್ರತಿಕಾರವನ್ನು ಮಾಡುವವನು, ಅಂದರೆ ಯಾರ ಮೇಲೆ ಅಸೂಯೆ ಉಂಟಾ ಇಡಿತೋ ಅವನನ್ನು ಹಾಳು ಮಾಡುವವನೇ ಪುರುಷನಂತೆ. ಅದೊಂದು ಉಪದೇಶ, ಒಂದು ಪುಕ್ಕಟ ಉಪದೇಶವನ್ನು ಕೊಡ್ತಾನೆ. ಅದಾದ್ಮೇಲೆ ತನ್ನ ಸ್ಥಿತಿಯನ್ನು ವರ್ಣನೆ ಮಾಡ್ತಾನೆ. ನಮ್ಮ ಸ್ಥಿತಿ ಏನು? ನಮಾಂ ಪ್ರೀಣಾತಿ ಮದ್ಭಕ್ತಂ, ಉಂಡ ಅನ್ನ ಮೈಗೆ ಹತ್ತುತ್ತಾ ಇಲ್ಲ. ಇದು ಅವನ ಶಬ್ದ, ದುರ್ಯೋಧನ ಶಬ್ದ. ನಮಾಂ ಪ್ರೀಣಾತಿ ಮದ್ಭಕ್ತಂ, ಉಂಡ ಅನ್ನ ಮೈಗೆ ಹತ್ತುತ್ತಾ ಇಲ್ಲ. ರುಚಿ ರುಚಿಯಾದ ಭಕ್ಷ್ಯ ಭೋಜ್ಯಗಳು ನನಗೆ ರುಚಿ ಆಗ್ತಾ ಇಲ್ಲ, ಅನ್ನದಲ್ಲಿ ರುಚಿ ಇಲ್ಲ. ಯಾಕೆ ಅಂದ್ರೆ ಶಯಂ ದೃಷ್ಟ ಯುಧಿಷ್ಠಿರೆ, ಯುಧಿಷ್ಠಿರನ ಸಿರಿಯನ್ನು ನೆನೆಸಿಕೊಂಡಾಗ, ಅವನ ಸಂಪತ್ತನ್ನು ನೆನೆಸಿಕೊಂಡಾಗ ರುಚಿಯಾದ ಪದಾರ್ಥ ಕೂಡ ನನಗೆ ರುಚಿ ಆಗ್ತಾ ಇಲ್ಲ. ನೋಡಿ ನ್ಯಾಯವಾದ ಅಸೂಯೆ ಅಂದ್ರೆ ಹೇಗಿರ್ಬೇಕು, ಅದು ಕ್ಲಾಸಿಕ್ ಎಕ್ಸಾಂಪಲ್ ನಿಮಗೆ ಅಸೂಯೆಗೆ. ಹಾಗಾಗಿ ಇದನ್ನು ಕೊಡ್ತಾ ಇರೋದು ನಾವು, ಅದು ಅಸೂಯೆ ಮೂರ್ತಿ. ಅದು ಅದು ಹೇಗಿದೆ ದುರ್ಯೋಧನ ಸಿರಿ ಅಂದ್ರೆ ಅತಿ ಜ್ವಲಂತಿ, ಜ್ವಲಂತಿ ಅಲ್ಲ ಅತಿ ಜ್ವಲಂತಿ, ಅತ್ಯುಜ್ವಲವಾಗಿ ಬೆಳಗ್ತಾ ಇದೆ ಅವನ ಸಿರಿ. ಕೌಂತೆಯೇ ಕುಂತಿ ಪುತ್ರನಲ್ಲಿ ಅದು ಅಲ್ಲಿ ಬೆಳಗಿದಾಗೆ ಬೆಳಗಿದಾಗೆ ಇಲ್ಲಿ ವಿವರಣ ವಿವರಣ ಕರಣೀಯ ಮೈ, ಅಲ್ಲಿ ಶೋಭಿಸುತ್ತೆ ಇಲ್ಲಿ ನನ್ನ ಬಣ್ಣ ಗ್ರಹಣ ಮಾಡ್ತಾ ಇದೆ, ನಾನು ಬೆಳೆಸ್ಕೊಳ್ಳೋದು ಮಾಡ್ತಾ ಇದೆ. ಗ್ರಾಜ್ಯಾಂತ ಇಂಥವ್ರಿಗೆ ಪರಿಹಾರ ಇಲ್ಲ ಇವ್ರ ಸಮಸ್ಯೆಗೆ. ಯಾಕೆಂದ್ರೆ ಸಮಸ್ಯೆ ಅವ್ರ ಸಮಸ್ಯೆ ಅಲ್ಲ, ಎಲ್ಲೋ ಯಾರೋ ಒಳ್ಳೆದಾಗೋದು ಇವ್ರ ಸಮಸ್ಯೆ. ರಾವಣನ ಬಗ್ಗೆ ಇದೇ ಮಾತನ್ನ ಹೇಳ್ತಾರೆ, ಉನ್ನತಾನ್ ದ್ವೇಷ್ಟಿ ದುರ್ಮತಿ. ಉತ್ತರ ರಾಮಾಯಣದಲ್ಲಿ ಅವನ ರಾವಣನ ಬಾಲ್ಯದ ಬಗ್ಗೆ, ಅವನ ಆರಂಭದ ಹೇಳ ಬಗ್ಗೆ, ಬಾಲ್ಯ ಅಲ್ಲ ಯೌವನ ಆರಂಭದ ಅತ್ಯಾಚಾರಗಳು ಅನ್ಯಾಯಗಳು ಅದ್ರ ಬಗ್ಗೆ ಆ ಸಮಯದಲ್ಲಿ ಯಾಕೆ ಹಾಗೆ ಮಾಡ್ತಾ ಇದ್ದ ಅಂದ್ರೆ ವಾಲ್ಮೀಕಿಗಳು ಒಂದೇ ಮಾತ್ರ ಹೇಳ್ತಾರೆ, ಉಚ್ಚಿತಾನ್ ದ್ವೇಷ್ಟಿ ದುರ್ಮತಿ. ಯಾರಿಗಾದ್ರೂ ಉಚ್ಚಾರ ಬಂದಿದೆ ಅಂದ್ರೆ ಈ ದುರ್ಮತಿ ಅವ್ರನ್ನ ದ್ವೇಷ ಮಾಡ್ತಾ ಇದ್ದ. ಅವ್ರು ಏನು ಇವರಿಗೆ ಮಾಡಬೇಕು ಅಂತಿಲ್ಲ, ಇವರಿಗೂ ಇವರಿಗೂ ಅವರಿಗೂ ಬೇರೆ ಏನು ಸಮಸ್ಯೆ ಇರಬೇಕು ಅಂತಿಲ್ಲ. ಈ ಗಡಿ ವಿವಾದ, ನೀರಿನ ವಿವಾದ, ಭಾಷೆ ವಿವಾದ ಏನು ಇರಬೇಕು ಅಂತಿಲ್ಲ. ಅವರಿಗೆ ಒಪ್ಪಿಗೆ ಆಗಿದೆ ಅದೇ ಸಾಕು ಅವರಿಗೆ, ಅಷ್ಟಕ್ಕೆ ಹೊಟ್ಟೆಗೆ ಹೆಚ್ಚು. ಅವನು ಯಾಕೆ ಒಳ್ಳೇದಾಗಬೇಕು ಇದನ್ನು ಮಾಡು, ಉಚ್ಚಿತ ದೃಷ್ಟಿ ಧರ್ಮ ಇದು ಅದೇ ಪತ್ರ. ಅದು ಅವನಿಗೆ ಬೇರೆ ದುರ್ಗುಣಗಳು ಇನ್ನೂ ಜೋರಿತ್ತು, ಇವನಲ್ಲಿ ಇದೇ ಜೋರಿತ್ತು. ಈ ದುರ್ಗುಣಗಳು ಜೋರು, ಬೇರೆ ದುರ್ಗುಣಗಳು ಅಷ್ಟಾಗಿಲ್ಲ, ಇದು ಜೋರು. ಅಲ್ಲಿ ಏನಾಗ್ತಾ ಇತ್ತಂತೆ ಅಂದ್ರೆ ರಾಜಸೋಯಾಗ ಸಾಗಿದ್ರೆ ನೆನ್ಪಡ್ಕೊಳ್ತಾನೆ, ಅಷ್ಟಾಶೀತಿ ಸಹಸ್ರಾಣಿ ಸ್ನಾತಕ ಗೃಹ ಮೇ ದಿನ ತ್ರಿಂಶತ್ತಾಸೀಕ ಏಕೈಕೋ ಯಾಂ ಪ್ರಭೃತಿ ವಿಧಿಷ್ಠಿರ. 88,000 ಗೃಹಸ್ಥರು ವೇದಾಧ್ಯಯನ ಸಂಪನ್ನರು, ವೇದಶಾಸ್ತ್ರಗಳನ್ನು ಗುರುಕುಲದಲ್ಲಿ ಹೋಗಿ ಕ್ರಮವರಿತು ಅಧ್ಯಯನ ಮಾಡಿ ಬ್ರಹ್ಮಚರ್ಯದಿಂದ ಗೃಹಸ್ಥಾಶ್ರಮಕ್ಕೆ ಬಂದಿರತಕ್ಕಂಥ ನ್ಯಾಯವಾದ ಗೃಹಸ್ಥರು ವೇದಶಾಸ್ತ್ರವೆದರು. ಅಂತಹ 88,000 ಜನರನ್ನ ಯುಧಿಷ್ಠಿರ ವಿಭರ್ತಿ ಪೋಷಣೆ ಮಾಡ್ತಾ ಇದ್ದ. ಆ 88,000 ಕುಟುಂಬಗಳಿದೆಯಲ್ಲ, ಒಂದೊಂದು ಕುಟುಂಬಕ್ಕೆ 30 ಸೇವಕರು ಕೊಟ್ಟಿದ್ದಂತೆ. ತ್ರಿಂಶತ್ ದಾಸೀಕ ಏಕೈಕ ಅಂದ್ರೆ ನಮ್ಗೆ ಈ ಶ್ಲೋಕದಲ್ಲಿ ನಿಜವಾಗಿ ಯುಧಿಷ್ಠಿರನ ಸಂಪತ್ತಿಗಿಂತಲೂ ಅವನ ದಾನಶೀಲತೆ ಗೊತ್ತಾಗತ್ತೆ ನಮಗೆ, ಅವನ ಉದಾರಿ ಗೊತ್ತಾಗತ್ತೆ ನಮಗೆ. 88,000 ವೈದಿಕ ಗೃಹಸ್ಥರು
ವೇದವಿಧರಾದ ಗೃಹಸ್ಥರಿಗೆ ಒಬ್ಬೊಬ್ಬರಿಗೆ ಮೂವತ್ತು ಮೂವತ್ತು ಸೇವಕರನ್ನು ಕೊಟ್ಟಿದ್ದಾರೆ. ಮತ್ತು ಬೇರೆ ಬೇರೆ ಕೊಟ್ಟಿರ್ಬೇಕಲ್ವ? ಬರೀ ಸುಮ್ಮನೆ ಸೇವಕರನ್ನು ಕೊಟ್ಟಿರ್ತಾನೆ, ಅವನು ಪಶುಗಳನ್ನು ಕೊಟ್ಟಿರ್ತಾನೆ, ವಾಹನ ಕೊಟ್ಟಿರ್ತಾನೆ, ಮನೆ ಕೊಟ್ಟಿರ್ತಾನೆ, ಅವರಿಗೆ ಎಲ್ಲ ಕೊಟ್ಟಿರ್ತಾನೆ. ಮತ್ತೆ ತಿಂಗಳ ತಿಂಗಳ ಅವರಿಗೆ ಸಂಬಳ ಕೊಟ್ಟಿರ್ತಾನೆ, ದಕ್ಷಿಣೆ ಕೊಟ್ಟಿರ್ತಾನೆ. ಹಾಗೆ 88,000 ಜನರ ವ್ಯವಸ್ಥೆ ನೋಡಿ ನಾನು ಕೊರಗಿದೆ ಧರ್ಮರಾಜ. ಊಟ ಮಾಡ್ತಾ ಇದ್ರು ಅವರು, 88,000 ಜನ ಗೃಹಸ್ಥರು ಊಟ ಕೂತಿದ್ರು ಅಲ್ಲಿ. ದಶ ಅನ್ಯವನಿ ಸಹಸ್ರಾಣಿ, 10,000 ಜನ ಬೇರೆ ಊಟ ಕೂತಿದ್ರಂತೆ. ಇದಲ್ಲೇ ಬೇರೆ ಒಟ್ಟು ನೋಡಿದ್ರೆ ಅವರು ಇವರು ಅವ್ರ ಸೇವಕರು ಮಧ್ಯಾಹ್ನ ಅತಿಥಿಗಳು ಸೇರಿದ್ರೆ ಲಕ್ಷ ಲಕ್ಷ ಜನ. ಪಂಕ್ತಿ ನೋಡ್ತೇನೆ, ಎಲ್ಲ ಬಂಗಾರದ ಪಾತ್ರೆಗಳು, ಪಂಕ್ತಿಯಲ್ಲಿ ಸಾವಿರ ಬಂಗಾರದ ಪಾತ್ರೆಗಳಂತೆ. ಪುಂಜತೆ ರುಪ್ಪ ಪಾತ್ರೀವಿ ಯುಧಿಷ್ಠಿರ ನಿವೇಶನೆ, ಬಂಗಾರದ ಪಾತ್ರ. ಯುಧಿಷ್ಠಿರ ಊಟ ಊಟ ಮಾಡಿದ್ರೆ ಬೇಜಾರಿಲ್ಲ, ಅವ್ರು ಊಟ ಮಾಡ್ತಾ ಇದ್ದಾರೆ. ರಾಜರ ಊಟ ಮಾಡೋ ಸಹ ಬಂಗಾರದ ಪಾತ್ರೆಯಲ್ಲಿ, ಆದರೆ ಈ ಸ್ನಾತಕರಿಗೆ ಅವನು ಬಂಗಾರದ ಪಾತ್ರೆಯಲ್ಲಿ ಊಟ ಹಾಕ್ತಾ ಇದ್ದಾನೆ. ಹೊಟ್ಟೆ ಉರಿದೋಯ್ತು. ಅದೊಂದು ವ್ಯವಸ್ಥೆ ಇತ್ತಂತೆ, ಬಹಳ ಚೆನ್ನಾಗಿ ತಿಳ್ಕೊತಾನೆ ಅವನೇ. 100,000 ಊಟ ಹಾಕ್ತಿರೋ ಹಾಗೆ ವೇದ ವಿಧರ ಊಟ 100,000 ಆಗ್ತಿರೋ ಹಾಗೆ ಒಂದು ಚಕ್ರ ಗೊತ್ತಿದೆ ಅಂತ. ಅದು ಅವನಿಗೆ ಕೇಳ್ಬೇಕು, ಇದಿಷ್ಟನ್ನು ಕೇಳ್ಬೇಕು. 1,00,000 ಅಂದ್ರೆ ಊಟ ಆಯ್ತು. ಅವನಿಗೆ ಬೇರೆ ಏನೋ ರಾಜಕಾರ್ಯದಲ್ಲಿ ನಿರತನಾಗಿರ್ತಾ ಇದ್ದ. ಆ 100,000 ಶಂಕ ಬಂದಿದ್ದಾಗ ಅವನಿಗೆ ಏನೊಂದು ಸಮಾಧಾನ, ಹಾ 100,000 ಏನಂದ್ರೆ ಊಟ ಆಯ್ತು ಅಂತ ಅವನಿಗೊಂದು ತೃಪ್ತಿ. ಅವನಿಗೆ ಹಾಗೆ ಅದೊಂದು ವ್ಯವಸ್ಥೆ ಇತ್ತಂತೆ. 100,000 ಇತ್ತು. 100,000 ಪೂರ್ಣವಾಗುವಾಗ ಪುರಾಣ ಪರಿವೇಶ್ಯತ ಸ್ಥಾಪಿತ ಸಂಜ್ಞಾನ ಗೊತ್ತು. ಅದಕ್ಕೊಂದು ಸಂಜ್ಞೆ, ಏನ್ ಸಂಜ್ಞೆ ಅಂದ್ರೆ ಶಂಖವು ಭಾಯದ ನಿತ್ಯಶಃ, ತಪ್ಪದೆ ಶಂಖವು ಊದಲ್ಪಡುತ್ತೆ. ಆಮೇಲೆ ಮುಂದೆ ಕೇಳ್ತಾನೆ, ಮತ್ತೆ ಮತ್ತೆ ಶಂಕನಾದವಾಯಿತು, ನನ್ನ ಮಟ್ಟ ಕಿವಿಚಿ ಹೋಯಿತು. ಮೋರು 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 ಪ್ರಣಕ್ತಃ ತಸ್ಯ ಶಂಖಸ್ಯ ಭಾರತ. ಅದೊಂದು ಶಂಖ, ಹಾಳು ಶಂಖ ನನ್ನ ದೃಷ್ಟಿಯಿಂದ. ದುರ್ಯೋಧನ ಅದು ಹೇಳಿದ್ವಲ್ಲ ಹಾಳು ಕಾಲು ಅಂತ ಅರ್ಥ ಇಲ್ಲಿ. ಹಾಳು ಶಂಖ, ಆ ಶಂಖ ಮತ್ತೆ ಮತ್ತೆ ಸದ್ದು ಮಾಡುವಾಗ ಮಾಡುವಾಗ ಕೇಳಿದೆ ಕೇಳಿದೆ. ಒಂದೊಂದು ಬಾರಿ ಕೇಳಬಹುದು ನನ್ನ ಮೂಲಗಳು ನಿಬಿರು ನಿಂತು ಅತ್ತ ವರ್ಣನೆ ಸ್ವವರ್ಣನೆ ದುರ್ಯೋ ದುರ್ಯೋಧನ. ಅನಿಶಂ ಶಬ್ದಂ ಅಶ್ರೋಶಂ, ಅನವರತವಾಗಿ ಶಬ್ದ ಕೇಳ್ತಾ ಇದ್ದಾನೆ ಅವನು. ಎಡೆಬಿಡದೆ ಶಬ್ದ ಕೇಳುತ್ತೋ ಶಂಖದ್ದು. ತತ್ವ ರೋಮಾಣಿ ವೀರಶಂ, ನನ್ನ ರೋಮಗಳು ನಿಮಿರು ನಿಂತು ನನಗೆ ರೋಮಾಂಚನ ಉಂಟಾಯಿತು. ಆನಂದದ ರೋಮಾಂಚನ ಅಲ್ಲ, ಅಸೂಯಿ ರೋಮಾಂಚನ ಸ್ಪೆಷಲ್ ಇದು. ಇದು ಎಲ್ಲರಿಗೂ ಆಗೋದಿಲ್ಲ, ನಿಮ್ಗೆ ಅನುಭವ ಇದೆಯಾ? ಇದು ತುಂಬ ಆನಂದದ ರೋಮಾಂಚನ ಆಗುತ್ತೆ. ಅಥವಾ ಕಿರುಸರಿ ಬೇರೆ ಬಹುದಾದ್ರು ಅದ್ರ ಅದ್ಭುತ ಅನಿಸ್ತಾ ರೋಮಾಂಚನ ಆಗ್ಬೋದು. ಇದು ಒಂದು ಬೇರೆ ಥರದ ರೋಮಾಂಚನ ಇದೆ ಅಂದರೆ ಎಲ್ಲರಿಗೂ ಅನುಭವ ಆಗಿರ್ಲಿಕ್ಕಿಲ್ಲ. ಇದು ಸ್ವಲ್ಪ ವಿಶೇಷ ಅಸೂಯ ಪರಿಣತರಿಗೆ ಇಂಥ ರೋಮಾಂಚನ ಆಗುವಂಥದ್ದು. ಅಥವಾ ರೋಮಾಣಿ ಮೇಘರ್ಷ ಅಂತ ನಾನು ಹೇಳ್ಕೊಡ್ತೇನೆ, ರೋಮಗಳೆಲ್ಲ ನೀರು ನಿಂತು ಒಂದು ಯಾವ ಪ್ರಮಾಣದ ಅಸೂಯೆ ನೋಡಿ. ಒಂದೊಂದು ಮನುಷ್ಯರಿಗೆ ಒಂದೊಂದು ಭಾವ ತುಂಬ ಮುಖ್ಯವಾಗಿರ್ತದೆ. ಕೆಲವರಿಗೆ ಪ್ರೀತಿಯ ಸಾರ ಜೀವನದ್ದು, ಕೆಲವರಿಗೆ ಕ್ರೋಧವೇ ಸಾರ. ಅವರಿಗೆ ಬೆಳಗಾದ ಕೂಡ ಸಿಟ್ಟು ಮಾಡಬೇಕು, ಸಿಟ್ಟು ಮಾಡೋಕ್ಕೆ ಅವಕಾಶ ಬೇಕು ಅವರಿಗೆ. ಅದೇ ಬದುಕು, ಒಂದು ಸಿಟ್ಟು ಮಾಡಿದ್ರೆ ಬದುಕು. ಕೆಲವರಿಗೆ ಹೊಟ್ಟೆ ಕಿಚ್ಚೆ ಬದುಕು, ಯಾರಾದ್ರೂ ಬೇಕು. ಇನ್ನು ಕೆಲವರಿಗೆ ನೊಂದ್ಕೊಳ್ಳೋದೇ ಹಣೆ ಬರಹ, ಅವ್ರಿಗೆ ಏನು ನೋವಾಗ್ತಿದ್ರೆ ಹುಡುಕ್ತಾರೆ ಏನಾದ್ರು ಕಾರಣವನ್ನ ಅಂತ. ಇವತ್ತು ನಂಗೆ ಬೇಜಾರಾಗ್ತಾ ಇಲ್ಲ ಅಂತ. ಆಮೇಲೆ ಹುಡುಕಿಯಾದ್ರೂ ಬೇಜಾರು ಮಾಡ್ಕೊಡ್ತಾರೆ, ಏನಾದ್ರು ಕಾರಣ ಹುಡುಕಿ ಅವ್ರಿಗೆ ಇದೆಯನ್ನು ನಾವು ತಮಾಷೆ ಕೇಳೋದಿಲ್ಲ, ನಾವು ನೋಡಿದ್ದೇವೆ ಅಂತ ನೋಡಿ ಹೇಳ್ತಾ ಇರೋದು ನಾವು. ಅಂದ್ರೆ ಅದೇ ನೋಡಿದ್ ಜಾಸ್ತಿ ನಮಗೆ ಅಷ್ಟರ ಅನ್ಸುತ್ತೆ. ನಮಗೆ ನೊಂದ್ಕೊಂಡಿರ್ತಾರೆ, ಯಾಕಪ್ಪ ನೊಂದ್ಕೋಬೇಕು, ನೀನು ಏನಾಯ್ತು ಈಗ ನಿನ್ ಕೈದಿದೆ ನೊಂದ್ಕೊಡೋದು ನೊಂದ್ಕೊಡದೆ ಇರೋದು, ನಿನ್ ಮನಸ್ಸು ನಿನ್ ಕೇಳಿರ್ಬೇಕು. ಅದು ಕೆಲವು ಸರ್ತಿ ಸಣ್ಣ ಪುಟ್ಟ ಕಾರಣದಿಂದ ನೋವಾಗುತ್ತೆ. ಎಷ್ಟೋ ಸರ್ತಿ ನಾವು ಹುಡುಕೊಂಡು ನೋವು ಮಾಡ್ಕೋತೇವೆ, ಹುಡುಕೊಂಡು ನೋವು ಮಾಡ್ಕೋತೇವೆ, ಮಾಡ್ಕೋಬಾರದು ಹಾಗೆ. ಇವನಿಗೆ ಅಸೂಯಿ, ಇವನ ಸ್ವಭಾವ ಅದು. ಯಜ್ಞಸೇನಿ ದ್ರೌಪದಿ ಅವಳ ಬಗ್ಗೆ ಹೇಳ್ತಾನೆ. ಏನಪ್ಪ ಅಂದ್ರೆ ಅವಳು ಈ ಭೋಜನ ಪರಿವೀಕ್ಷಣೆ ಅವಳ ಜವಾಬ್ದಾರಿ ಅಂತೆ ದ್ರೌಪದಿ ಅದು. ಎಷ್ಟು ಚೆನ್ನಾಗಿದೆ ಅಂದ್ರೆ ವಿಷಯ, ಇವನಿಗೆ ಯಾಕೆ ಅದೆಲ್ಲ ಅರ್ಥ ಆಗಲಿರೋ ಹೇಳ್ತಾನೆ. ಬಯಸಂತ ಅಭುಕ್ತಂ ಭುಕ್ತವದ್ವಾಪಿ ಸರ್ವ ಮಾಕುಬ್ಜವಾಮನಂ ಅಭುಂಜವಾಮ ಯಾಜ್ಞಸೇನಿ ಪ್ರತ್ಯವೇಕ್ಷಾಪತೆ. ಸಂಪೂರ್ಣ ಭೋಜನವನ್ನ ಯಾಜ್ಞಸೇನಿ ದ್ರೌಪದಿ ಪರಿವೀಕ್ಷಣೆ ಮಾಡ್ತಾ ಇದ್ರು, ಆದ್ರೆ ಅವಳು ಊಟ ಮಾಡ್ತಾ ಇರಲಿಲ್ಲ.
ಅವರೆಲ್ಲರಿಗೂ ಆಗುವವರೆಗೆ ಅವಳು ಊಟ ಮಾಡ್ತಾ ಇರಲಿಲ್ಲ. ಅಭುಂಜಾನ ಆಮೇಲೆ ಊಟ ಮಾಡಿದ್ರು ಪ್ರಸ್ತಾಪ ಇಲ್ಲ, ಅಲ್ಲಂತೂ ಊಟ ಮಾಡ್ತಿರಲಿಲ್ಲ ಅವಳು. ಊಟ ಮಾಡಿದೆ ಅಭಕ್ತಂ ಭುಕ್ತವದ್ವಾಪಿ, ಯಾರಿಗೆ ಊಟ ಆಗಲಿಲ್ಲ, ಯಾರಿಗೆ ಊಟ ಆಯಿತು ನೋಡ್ತಾ ಕೂತು ಮಾತಾಡ್ತಿದ್ದ ಅವಳು. ಏನು ಸಂಸ್ಕಾರ ನೋಡಿ ಅವತ್ತಿನ ಕಾಲದ ಎತ್ತ ಮನಸ್ಸುಗಳದು. ಅಭಕ್ತಂ ಭುಕ್ತವದ್ವಾಪಿ ಸರ್ವ ಮಾಕುಬ್ಜ ಭಾವನಂ, ಎಲ್ಲಿವರೆಗೆ ಅಂದ್ರೆ ಬರೇ ಗಣ್ಯರ ವಿಷಯ ಮಾತ್ರ ಅಲ್ಲ, ಆ ಕುಬ್ಜ ಭಾವನಂ ಅಂದ್ರೆ ಯಾವತ್ತಿನ ಕಾಲದಲ್ಲಿ ಈ ಮಂತ್ರ ಎತ್ತಲ್ಲ ಗೋಣ್ಬೆನ್ನವರು ಆಮೇಲೆ ವಾಮದರು, ವಾಮದರು ಅಂದ್ರೆ ಈ ಗಿಡ್ಡ ಇರ್ತಾರೆ ಕೆಲವರು ಮೂರೇ ಅಡಿ ಎರಡೇ ಅಡಿ ಅದ ಇರ್ತಾರೆ ಅಂತವ್ರನ್ನ ಅಲಮಾರಲ್ಲಿ ಕೆಲವು ರೀತಿ ಇಟ್ಕೊಂಡು ಇಟ್ಕೊಂಡಿರ್ತಾ ಇದ್ರು. ಬೇಕು ಅದರ ದೃಷ್ಟಿ ಬಿಟ್ಟು ಅಂತ ಅದ್ರ ಬೇಕು ಅಂತ ಇಟ್ಕೊಳ್ತಾರೆ ಇಟ್ಕೊಂಡಿರ್ತಾ ಇದ್ರು. ಅಂಥವರಿಗೂ ಕೂಡ ಊಟ ಯಾವುದನ್ನು ಕಾಯ್ತಿದ್ರು, ಅವ್ರಿಗೆ ಊಟ ಇದ್ದಾರೆ ನೋಡ್ತಿದ್ರು ಅವಳು. ಆ ಕುಬ್ಜ ಭಾವನ ಈಗ ಇದು ಸೇವಕ ಸೇವಕಿಯರಿಗೆ ಅಂತ ಆ ಕಡೆ ಹೋಗ್ತಾರೆ, ಇನ್ನೂ ಆ ಕಡೆ ಹೊರತು ಹಾಗೆ ಸಹಜ ಇರಲ್ಲ. ಅವ್ರಿಗೇನು ವಿಕಾರ ಇದೆ, ಅವ್ರಿಗೇನೋ ತೊಂದರೆ ಇದೆ, ಅಂಗವಿಕಾರ. ಅಂಥವ್ರ ಊಟವನ್ನು ಕೂಡ ಕಾಯ್ತಾ ಇದ್ರು ದ್ರೌಪದಿ. ಅದು ಒಂದಾಯ್ತಾ. ಇನ್ನೊಂದೇನಂತೆ ಅಂದ್ರೆ ಈ ರತ್ನಗಳ ಎಣಿಸುವ ಕೆಲಸ, ಅದ್ರ ಕಥೆ ಹೇಳ್ತಾನ. ಉಪಸ್ಥಿತಾನ ರತ್ನಾನ, ರತ್ನಗಳು ಬಂದವು ಬಂದವು ಬಂದವು, ಎಲ್ಲ ಒಳ್ಳೊಳ್ಳೆ ರತ್ನಗಳಂತೆ. ಶ್ರೇಷ್ಠಾನ ಶ್ರೇಷ್ಠ ರತ್ನಗಳು, ಅರ್ಘಹಾರಿಣ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ, ಶ್ರೇಷ್ಠವಾಗಿರ್ತಕ್ಕಂಥ ಬೆಲೆ ಉಳ್ಳ ರತ್ನಗಳ ತುದಿ ಮೊದಲೇ ಸಿಗಲಿಲ್ಲ ನನಗೆ. ನಾದೃಶ್ಚಿತ ಬರಫ್ ಪಾರ, ಆದರೆ ಕೊನೆ ಕಾಣ್ಬೇಕಲ್ಲ, ಕೊನೆಗೆ ಕಾಣಲಿಲ್ಲ. ಅಷ್ಟು ಪದಿಗಳಿತ್ತು ನಮಗೆ ಹಸ್ತ ಸಮಭವತ್ತು. ಹೊಸ ಪದಿಗಳನ್ನತಃ ತಗೊಂಡು 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 ಕೈ ಬಿಟ್ಟೋಯ್ತು. ದುರ್ಗಾಧನೋಡ ರಂಗ ಸಾಧನೆ ಮಾಡಿದ ಹಸ್ತಗಳು ಸುಮ್ಮನೆ ಯಾವುದೋ ಅಂದ್ರೆ ಏನು ಪಾರ್ಶ್ವವಾಯು ಪೀಡಿತ ಹಸ್ತವಲ್ಲ, ಅದೇನು ಬಾರಿ ಕ್ಷಾತ್ರ ಅಲ್ವಾ. ಧನುರ್ವಿದ್ಯೆ ಏನು ಗದಾವಿದ್ದವ ನಮ್ಮಲ್ಲಿ ತಮ್ಮ ಸಾಧನೆ ಮಾಡಿದ ಹಸ್ತಗಳು, ಆ ಹಸ್ತಗಳು ಕೂಡ ಸೋತವಂತೆ. ಅತಿಷ್ಠಂತ ಮಹಿಶ್ರಾಂತೆ ಗೃಹ್ಯ ಪುರಾಹತ ಬಸು, ನನಗೆ ಬಡವಿ ನಾನು ಕೈ ಎತ್ತಲಿಕ್ಕೆ ಬರುತ್ತೆ, ಕೈ ನೋವು ಬಂದು ಸುಮ್ಮನೆ ಕೂತಾಗ ಪಾಪ ಆ ರಾಜರುಗಳು ಕಾದರು ಸಾರಲ್ಲಿ ನಿಂತ್ಕೊಂಡು. ಕಪ್ಪ ಕಾಣಿಕೆ ಕೊಡಕ್ಕೆ ಬಂದ ರಾಜರು ಸಾರಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ರು ನಾನು ಸುಧಾರಿಸ್ಕೊಳ್ಳೋ ತನಕ. ಹಾಗಾಗಿ ಇದು ನನ್ನ ಸಮಸ್ಯೆ ಅಂತ ಹೇಳುದು, ಇದಕ್ಕೆ ಪರಿಹಾರ ಇಲ್ಲ. ನಿಮಗೆ ಆ ಕಥೆ ನೆನಪಿಸ್ತೇವೆ, ನಮ್ಗೆ ಗೊತ್ತಿರೋ ಕಥೆನೆ ನೆನಪಿಸ್ತೇವೆ. ಅದೇ ಒಳ್ಳೆ ಮನೆ ಕಟ್ತಾನೆ, ತುಂಬಾ ಚಂದದ ಮನೆ ಕಟ್ತಾನೆ, ಬಹಳ ಖುಷಿ ಖುಷಿ ಖುಷಿಯಾಗಿರ್ತಾನೆ. ಇದ್ದಕ್ಕಿದ್ದಾಗ ಗೊಂದಲ ಆಗ್ಬಿಡ್ತಾನೆ, ಊಟ ಬೇಡ ಬಟ್ಟೆ ಬೇಡ ಖುಷಿ ಇಲ್ಲ, ಕೊರಗಿ 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 ಮಾನಸಿಕ. ಏನಪ್ಪ ಸಮಸ್ಯೆ ಅಂದ್ರೆ ಪಕ್ಕದಲ್ಲಿ ಇನ್ನೂ ದೊಡ್ಡ ಮನೆ ಬಂದಿದೆ, ಇನ್ನೂ ಚೆನ್ನಾಗಿದೆ ಮನೆ ಬಂದಿದೆ, ಇವನಿಗೆ ಏನ್ ಮಾಡೋದು, ಇವನಿಗೆ ಏನ್ ಚಿಕಿತ್ಸೆ ಕೊಡೋದು ಸಾಧ್ಯ? ಇವನ ಶರೀರದ ತೊಂದರೆ ಇದ್ರೆ ಚಿಕಿತ್ಸೆ ಕೊಡ್ಬೋದು, ಇವನ ಮನೆಗೆ ಏನಾದ್ರು ಕೊರತೆ ಇರುತ್ತೆ ಅಂತ ಹಾಕೊಡ್ಬೋದು, ಆದ್ರೆ ಪಕ್ಕದ ಮನೆ ಚೆನ್ನಾಗಿದೆ ಅನ್ನೋದು ಸಮಸ್ಯೆ ಆಗ್ಬಿಟ್ರೆ ಅವ್ರಿಗೆ ಏನ್ ಪರಿಹಾರ? ಪರಿಹಾರವೇ ಇಲ್ಲ ಅದಕ್ಕೆ. ಆಗ ಇನ್ನೊಂದು ಕಥೆ ನೆನಪಿರ್ತೇವೆ, ಅದು ಅಷ್ಟೇ ಚಂದದ ಕಥೆ, ಅಸೂಯೆಗೆ ಹೇಳಿ ಮಾಡಿದ ಕಥೆ. ಅಕ್ಕಪಕ್ಕದ ಮನೆಯಲ್ಲೊಬ್ರು ತಪಸ್ ಮಾಡ್ತಾ ಇದ್ರು, ಸೋಮು ಭೀಮು ಇಬ್ರು ತಪಸ್ ಮಾಡ್ತಾ ಇದ್ರು, ಇಬ್ರಿಗೂ ಒಬ್ಬರ ಮೇಲೆ ಒಬ್ರಿಗೂ ಸೂಯೆ. ದೇವರು ಪ್ರತ್ಯಕ್ಷ ಆದಾಗ ಅವನ ವರ ಕೇಳಿದಂತೆ, ಅವನಿಗೆ ಏನು ಕೊಟ್ರು ಎರಡು ಪಟ್ಟು ನನಗೆ ಕೊಡ್ಬೇಕು ಅಂತ ವರ ಕೇಳಿದಂತೆ. ದೇವರು ಬುದ್ಧಿ ಹೇಳಿದ್ರಂತೆ, ಪಾಠ ಇದ್ರು ಇದು ಒಳ್ಳೆಯದಲ್ಲ, ಅಸೂಯೆ ಮಾಡಬಾರ್ದು, ನಿನಗೂ ತೊಂದರೆ ಅವನಿಗೂ ತೊಂದರೆ, ಅಸೂಯೆ ಅಂತ ನೀನು ಕೊಡೋದಾದ್ರೆ ಕೊಡು, ನಾನು ತಪಸ್ ಮಾಡಿದ್ದೀನಿ, ತಪಸ್ಸಿನ ಪ್ರಕಾರ ವರ ಕೊಡ್ಬೇಕು ನನಗೆ, ಹಣ ಬರ ತಗೋ ಅಂತ ದೇವರು ಕೊಟ್ಟು ದೇವರು ಕೊಟ್ಟು ಮುಂದೆ ನಾನು ಹೋದಾಗ ಅವನಿಗೇನು ವರ ಕೊಟ್ಟೆ, ಅಲ್ಲಿ ನಿನಗೇನು ಬೇಕು ಅವನಿಗೆ ಹೊರ ಕೊಟ್ಟೆ. ಅದೇ ಹೇಳು ಮೊದಲು ಕೇಳ, ನಿನಗೆ ಏನು ಕೊಟ್ಟರು ಎರಡು ಪಾದ ಅವನಿಗೆ ಹೆಚ್ಚು ಹೊರ ಕೊಟ್ಟಿದ್ದೀನಿ, ಛೇ ಅನ್ಯಾಯ. ಈಗ ಏನು ಕೇಳೋದು, ಒಂದು ಲಕ್ಷ ಕೇಳಿದ್ರೆ ಎರಡು ಲಕ್ಷ ಬರುತ್ತೆ ಅವನಿಗೆ, ಒಂದು ಕೋಟಿ ಕೇಳಿದ್ರೆ ಎರಡು ಕೋಟಿ ಬರುತ್ತಾನೆ, ನೂರು ವಾಹನ ಬೇಕು ಅಂತ ಕೇಳಿದ್ರೆ ಇನ್ನೂರು ವಾಹನ ಬರುತ್ತಾನೆ, ಒಂದು ಒಳ್ಳೆ ಮನೆ ಕೊಡು ಅಂತ ಕೇಳಿದ್ರೆ ಎರಡು ಒಳ್ಳೆ ಮನೆ ಬರುತ್ತಾನೆ, ಏನು ಮಾಡೋದು? ಬರೀ ನಾನು ಪರಿಹಾರ ಕಂಡುಕೊಂಡಿದ್ದೆ, ನನ್ನದು ಒಂದು ಕಣ್ಣು ಒಂದು ಕೈ ಒಂದು ಕಾಲು ಹೋಗಲಿ ಹೊರ ಕೇಳಿದ.
ದೇವರ ಒಂದ್ಸರಿ ಸುಧಾರಿಸ್ಕೊಳ ಪರಿಸ್ಥಿತಿ ಬರ್ತದೆ. ಏನಾಗಿದೆ ನನಗೆ ನನ್ನ ಇಷ್ಟಲ್ಲ ಯಾರು ಕೇಳಿದೆ ಅಂತ. ಬಹಳ ಬಹಳ ತಪಸ್ಸು ಹೊರಗಡೆ ನೋಡಿದ್ದೇನೆ, ಯಾರು ಕೇಳಿದ್ರು ಇದ್ಯಾಕೆ ಕೇಳ್ತಿ ಅಂತ. ಆಗ ಅವ್ರು ಹೇಳಿದಂತೆ, ನಂದು ಒಂದೇ ಹೋಗೋದು, ಅವನು ಎರಡು ಹೋಗುತ್ತೆ, ಅವನು ಎರಡೂ ಕಣ್ಣು ಹೋಗಿ ಎರಡೂ ಕೈ ಎರಡು ಕಾಲು ಹೋಗುತ್ತೆ ಅವನಿಗೆ. ಅದೇ ನನ್ನ ಸಮಾಧಾನ. ನಾನು ಹೇಗಾದ್ರೂ ಒಂದು ಕಾಲು ಕುಂಟುಕೊಂಡು ಒಂದು ಕಣ್ಣಲ್ಲಿ ನೋಡ್ಕೊಂಡು ಜೀವನ ಮಾಡಿದ್ರೆ ನಮ್ಮ ಜೀವನವೇ ಬೇಡ ಆಗಿಲ್ಲ. ಇದೇ ಅಸೂಯೆ ಅಂದ್ರೆ ಅಸೂಯೆ. ಅವನ ಅವಸ್ಥೆ ಹೇಳಿಸ್ಕೋ ಅಳು ಬರುತ್ತೆ ಆಮೇಲೆ ಅದಕ್ಕೆ ಏನಾಯ್ತು ಅಂತ. ನಾನು ಹೀಗೆ ಮಾಡ್ಬಿಡುತ್ತೆ ಬಿಟ್ಟದಂತೆ ಅಂತಂದ್ರೆ ಅಸೂಯ ಬರದಲ್ಲಿ ನಮಗೆ ನಮ್ಮ ಉತ್ಕರ್ಷ ಮರ್ತು ಕೊಡುತ್ತೆ, ಅವನು ನಮ್ಮನ್ನು ಹಿಡಿದಾಕೊಡುತ್ತೆ, ಅವನನ್ನು ಹೇಳ್ ಮಾಡೋ ಸಲುವಾಗಿ. ಅಸೂಯೆ ಬಂತು ಅಂದ್ರೆ ಹಾಳು ಮಾಡುತ್ತೆ, ಒಳ್ಳೆಯದನ್ನು ಹಾಳು ಮಾಡುತ್ತೆ. ಹಾಗಾಗಿ ಅಸೂಯೆ ದೇವರನ್ನು ದೂರ ಮಾಡೋದು ನಮಗೆ ಒಳ್ಳೆಯದು. ದೇವರು ಅವಳ್ಳೆದನ್ನು ಹಾಳು ಮಾಡಂತಲ್ವ, ಅದು ದೇವರ ಸ್ಮರಣೆ, ಅದು ದೇವರ ಹೊಳಪು ಬೆಳಕು ಪ್ರವಚನೆಲ್ಲ ಉಳಿದು ಕೂಡ ಹೋಗಿ ಅದರ ಮೇಲೆ ಘಾತ ಮಾಡೋದ್ರಿಂದ ಆಗ ದೇವ ಶಾಪ, ಅದು ದೇವ್ರು ದೂರ ಆಗ್ತಾರೆ ನಮ್ಮಿಂದ. ಎಲ್ಲಿ ಹೂ ಹೇಳಿದ್ರು ದೇವರದು, ಎಲ್ಲಿ ನಗು ಹೇಳಿದ್ರು ದೇವರದು. ಹಾಗಾಗಿ ಶತ್ರುವಾದರೂ ಕೂಡ ಅವನ ಉತ್ಕರ್ಷವನ್ನು ನೀನು ಅಸೂಯೆ ಪಡಬೇಡ, ಉತ್ಕರ್ಷದ ಕುರಿತು ಅಸೂಯೆ ಪಡಬೇಡ. ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಕವಿ ಹೇಳಿದ್ರು, ಹೊಟ್ಟೆ ತುಂಬಿದ ತೋಳ ಮದಗೀತು, ಹೊಟ್ಟೆ ತುಂಬಿದ್ರಷ್ಟೇ ಸಾಕು ತೋಳಕ್ಕೆ, ಮಧ್ಯಾಹ್ನ ಅಪೇಕ್ಷೆ ಇಲ್ಲ, ಹೊಟ್ಟೆ ತುಂಬಿದ ತೋಳ ಮದಗೀತು, ನೀ ಪರರು ದಿಟ್ಟಿಸಿದ ಕುರುಬವೆಯೋ ಮಂಕೋತಿಮ್ಮ. ಹೊಟ್ಟೆ ಒಂದರ ರಗಳ ಸಾಲದಂದೇನೋ ವಿಧಿ, ಹೊಟ್ಟೆ ಕೆಚ್ಚಿನ ಕಿಡಿಯ ನೆಟ್ಟಿ ನರಗಳು. ಹೊಟ್ಟೆ ಅಂದ್ರೆ ಯಮರಗಳೇ, ಮಹಾರಗಳೇ. ಇದು ಕೊಟ್ಟರು ಅದು ಕೊಡುವಂತ, ಅದು ಕೊಟ್ಟು ಇನ್ನೊಂದು ಕೊಡೋದು, ಇನ್ನೊಂದು ಕೊಟ್ಟು ಹನ್ನೊಂದು ಕೊಡುವಂತ ಪಠ್ಯರಗಳೇ ಅಲ್ವಾ. ಆಯ್ತು, ಇಷ್ಟು ಕೊಟ್ಟರೆ ಅಷ್ಟು ಕೊಡೋದು, ಅಷ್ಟು ಕೊಟ್ಟರೆ ಇಷ್ಟು ಕೊಡೋದು, ಕಡಿಮೆ ತಗೊಂಡ್ರೆ ಕಡಿಮೆ ಆಯ್ತು, ಹೆಚ್ಚು ತಗೊಂಡ್ರೆ ಹೆಚ್ಚಾಯ್ತು. ಇನ್ನು ಎಷ್ಟು ಸಾರಿ ಕೊಟ್ಟರು ಮತ್ತು ಕೇಳ್ತಾ ಇರುತ್ತೆ, ಕೊಟ್ಟು ನಾನು ಹಾಳು ಮಾಡ್ತಾ ಇರುತ್ತೆ ಮತ್ತು ಕೇಳ್ತಾ ಇರುತ್ತೆ ಅಂತ ರಗಳೇ. ಏ ಹೊಟ್ಟೆಗಾಗಿ ಮಾಡಬಾರದಲ್ಲ ಮಾಡ್ಬೇಕು ಮಾಡ್ಬಿಡ್ತಾನೆ ಮನುಷ್ಯ. ಇದೇ ಮಹಾರಗಳೇ ಸಾಲದಿಂದ ಏನೋ ವಿಧಿ, ಇದು ಒಂದು ರಗಳೇ ಸಾಲದ ವಿಧಿ, ಹೊಟ್ಟೆ ಜೊತೆಗೆ ಹೊಟ್ಟೆ ಕಿಚ್ಚು ನೆಟ್ಟುಬಿಟ್ಟ, ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿ ಏನು ನರಗಳು. ಅದ್ರ ಪರಿಣಾಮ ಏನಂದ್ರೆ ಹೊಟ್ಟೆ ತುಂಬಿದ ತೋಳ ಮಲಗಿತ್ತು, ಅದು ಮಲಗಿ ನಿದ್ದೆ ಮಾಡುತ್ತೆ ಆರಾಮಾಗಿ. ಹೊಟ್ಟೆ ತುಂಬಿದ ತೋಳ ನೀ ಬೆರರ ದಿಟ್ಟಿಸುತ್ತ ಕುರುಬವಿಯು ಮಂಕುತಿಮ್ಮ ಅಂತ ಹೇಳಿ ಇನ್ನೊಂದು ಮಾತು ಹೇಳ್ತಾರೆ. ಕರುಬಿದನ ಹರಿಪೊರೆಗೆ ಮನುಷ್ಯರು ಕಾಪಾಡೋ ಸಾಧ್ಯ ಇಲ್ಲ. ಈ ಮತ್ಸರಿಯನ್ನ ಹರಿಸಲ ನಾದರೂ ಮತ್ಸರಿಯ ಸಂಕಟವ, ಮನುಷ್ಯರು ಪರಿಹಾರ ಮಾಡೋಕ್ಕಾಗತ್ತಾ ಈ ಮತ್ಸರಿಯ ಸಂಕಟವನ್ನ, ಅಸೂಯೆಗಾರ ಸಂಕಟವನ್ನ? ಕರುಬಿದನ ಹರಿಪೊರೆಗೆ ದೇವರೇ ಕಾಪಾಡಿದ, ಮನುಷ್ಯರಾರು ಅವನ ಬಚಾವ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವನು ಹಾಳಾಗ್ತಾನೆ, ಆಗ್ತಾ ಆಗ್ತಾ ಬೇರೆಯವ್ರನ್ನ ಹಾಳು ಮಾಡ್ತಾನೆ. ಈ ದುರ್ಯೋಧನ ಹಾಳಾದ ಮನೆಯು ಈ ಅಸೂಯೆಗೆ ಆಹುತಿ ಆದ, ಆಗ್ತಾ ಆಗ್ತಾ ಪಾಂಡವರ ಬದುಕನ್ನೇ ಗೋಳನ್ನಾಗಿ ಪರಿವರ್ತನೆ ಮಾಡಿದ. ಇರುವಷ್ಟು ಕಾಲ ನೋವು ಕಟ್ಟ ಹೋಗ್ಬೇಕಾದಂತೆ ಉಪ ಪಾಂಡವರ ಬದೆ, ಪರೀಕ್ಷಕನ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ, ಮೊಮ್ಮಗು ಗರ್ಭದಲ್ಲಿದೆ, ಜೀವನ ಇಡೀ ಇದ್ದು ಪೀಡೆ ಹೋಗಿ ಪೀಡೆ. ಅವನು ರಾವಣ ಆದರೂ ಕೂಡ ಹಾಗೆ, ತ್ರಿಶೂರ್ಪಣಕ್ಕೆ ಆದರೂ ಕೂಡ ಹಾಗೆ, ಅವರು ಏನು ಸುಖ ಪಡಲಿಲ್ಲ, ಅವರು ಅನಾಹುತವನ್ನು ಮೆಮ್ಮೆ ಹೇಳಿಕೊಂಡ್ರು. ಆ ಕಡೆಗೆ ಒಳ್ಳೆಯವರ ಉದ್ದೇಶವನ್ನ ನೆಮ್ಮದಿ ಇರೋ ಸ್ಥಿತಿ ಏನಂತಂದ್ರು, ಅವರ ನೆಮ್ಮದಿಯನ್ನು ಹಾಳು ಮಾಡಿ. ಎಷ್ಟು ಚಂದದ ಸಂಸಾರ ರಾಮ ಮತ್ತು ಸೀತೆ ಅಂತ, ಆದರ್ಶದಲ್ಲ 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 ಆದರ್ಶ, ಅಂಥ ಸಂಸಾರದಲ್ಲಿ ಎಂಥ ಕ್ಲೇಷವಂತಂದ್ರು. ಇಬ್ಬರಿಗೂ ಗೊತ್ತು ಒಬ್ಬರ ಬಗ್ಗೆ ಒಬ್ಬರಿಗೆ ರಾಮ ಸೀತೆಯಲ್ಲಿ, ಆದರೆ ಅವರಿಗೆ ಒಟ್ಟಿಗೆ ಚೆನ್ನಾಗಿರೋಕ್ಕೆ ಸಾಧ್ಯವಾಗದೆ ಇರೋವಾಗಿ ಕೊನೆವರೆಗೂ ಹಾಗೆ ಮಾಡಿಬಿಟ್ಟನಲ್ಲ. ಅಸೂಯೆ ಫಲ ಇದು, ತಾನು ಹಾಳಾಗಿ ಬೇರೆಯವನ್ನು ಹಾಳು ಮಾಡೋದು ಅಥವಾ ಬೇರೆಯವನ್ನು ಹಾಳು ಮಾಡಿ ತಾನು ಹಾಳಾಗೋದು, ಇದರ ಫಲ. ಹಾಗಾಗಿ ಮೊದಲು ಅದನ್ನು ಮೀರಬೇಕು. ಹರೇ ರಾಮ.